ಸಮಸ್ತ ಮೈ ವರ್ಲ್ಡ್ ಎಂಟರ್ಟೈನ್ಮೆಂಟ್ ವೀಕ್ಷಕರಿಗೆ ಎಲ್ಲರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಬಿಗ್ ಬಾಸ್ ಕಥೆ ಸೋನು ಜೊತೆ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕರ್ನಾಟಕದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಅಂದರೆ ಸ್ವಲ್ಪ ಕರೋನಾ ಕಾರಣದಿಂದಾಗಿ ಸ್ವಲ್ಪ ಮುಂದೂಡಲ್ಪಟ್ಟು ಈಗ ಅಂದರೆ ಇದೇ ತಿಂಗಳು 28ನೇ ತಾರೀಕು ಅಂದರೆ ಬರುವ ಭಾನುವಾರ ಸಂಜೆ 6 ಗಂಟೆಗೆ ಗ್ರ್ಯಾಂಡ್ ಓಪನಿಂಗ್ ಆಗ್ತಾ ಇದೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇದನ್ನು ಹೋಸ್ಟ್ ಮಾಡ್ತಾ ಇರೋರು ನಮ್ಮ ಕಿಚ್ಚ ಸುದೀಪ್ ಅವರು. ಆ್ಯಂಡ್ ಈ ಬಿಗ್ ಬಾಸ್ ಅಂದ ತಕ್ಷಣ ಸಾಮಾನ್ಯವಾಗಿ ಒಂದಷ್ಟು ತಿಂಗಳ ಮುಂಚೆಯೇ ಆ ಬಿಗ್ ಬಾಸ್ಗೆ ಯಾರು ಹೋಗ್ಬೋದು, ಯಾರೆಲ್ಲ ಹೋಗ್ತಾರೆ, ಎಲ್ಲ ಚಾನಲ್ಗಳು ಒಂದಷ್ಟು ಸಂಭವನೀಯ ಪಟ್ಟಿಗಳನ್ನು ರಿಲೀಸ್ ಮಾಡಿರುತ್ತೆ. ನೀವೆಲ್ಲರೂ ನೋಡಿರ್ತೀರಾ, ಇವ್ರು ಹೋಗ್ತಾರೆ ಇವ್ರು ಹೋಗ್ತಾರೆ. ಆ್ಯಂಡ್ ವಾಸ್ತವವಾಗಿ ಅವರು ಹೋಗ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಒಂದಷ್ಟು ಕಾಂಟ್ರವರ್ಸಿಗಳ ಮೂಲಕ ಹೆಸರಾಗಿರ್ತಕ್ಕಂತಹ ಒಂದಷ್ಟು ಜನರನ್ನು ಸಾಮಾನ್ಯವಾಗಿ ಲಿಸ್ಟ್ ಮಾಡ್ತಾರೆ. ಸೊ ಅದೇ ರೀತಿ ನಮ್ಮ ಚಾನಲ್ ವತಿಯಿಂದ 13 ಜನರನ್ನು ಲಿಸ್ಟ್ ಮಾಡಲಾಗಿದೆ. ಸೊ ಆ 13 ಜನ ಯಾರ್ಯಾರು ಅನ್ನೋದನ್ನು ತಿಳಿಸ್ತೀನಿ. ಆ್ಯಂಡ್ ಅದಕ್ಕೂ ಮುಂಚೆ ಹೇಳ್ತೀನಿ, ಇಷ್ಟು ಜನ ಹೋಗ್ತಾರೆ ಅಂತ ನಮ್ಮ ಅನಿಸಿಕೆ, ಹೋದರೂ ಹೋಗ್ಬೋದು ಹೋಗದೇನೂ ಇರ್ಬೋದು, ಬಟ್ ಸ್ಟಿಲ್ ಈ ಹೆಸರುಗಳು ಅಥವಾ ನಾವು ಈಗ ಹೇಳ್ತಕ್ಕಂಥ ಈ ಹೆಸರುಗಳು ಒಂದು ಅವರ ಸಾಧನೆ ಮೂಲಕ ಅಥವಾ ಒಂದಷ್ಟು ಕಾಂಟ್ರವರ್ಸಿಗಳ ಮೂಲಕ ಹೆಸರು ಮಾಡಿದಂಥವರು. ಸೊ ಆ ಬಿಗ್ ಬಾಸ್ ಮನೆಯೊಳಗೆ ಹೋಗ್ತಕ್ಕಂತಹ ಅಷ್ಟು ಕಂಟೆಸ್ಟೆಂಟ್ಗಳು ಯಾರ್ಯಾರು ಅಂತ ನೋಡೋದಾದರೆ, ಮೊದಲನೇದಾಗಿ ಶುಭ ಪುಂಜ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕನ್ನಡದ ಖ್ಯಾತ ನಟಿ. ಆ್ಯಂಡ್ ಅಷ್ಟೇನು ಸಿನಿಮಾಗಳನ್ನು ಮಾಡದೇ ಇದ್ದರೂ ಸಹ ಒಂದಷ್ಟು ಕಾಂಟ್ರವರ್ಸಿಗಳ ಮೂಲಕ ಗುರುತಿಸ್ಕೊಂಡವರು ಶುಭ ಪುಂಜ. ಆ್ಯಂಡ್ ಇತ್ತೀಚೆಗೆ ಅವ್ರ ಮದುವೆ ಕೂಡ ಆಯಿತು. ಸೊ ಇವರು ದೊಡ್ಡ ಮನೆ ಒಳಗಡೆ ಅಂದರೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗಬಹುದೆಂಬುವ ನಿರೀಕ್ಷೆ. ಸೊ ಎರಡನೇದಾಗಿ ಸುನೀಲ್ ರಾವ್, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬಾಲನಟನಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಂತಹ ಸುನೀಲ್ ರಾವ್ ಒಂದಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ, ಹೀರೋ ಆಗಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಬಹಳ ಪ್ರಮುಖವಾಗಿ ಎಸ್ಕ್ಯೂಸ್ ಮಿ ಅನ್ನೋ ಸಿನಿಮಾದಲ್ಲಿ ಅವರ ಪಾತ್ರ ಬಹಳ ಹೆಸರುವಾಸಿ ಆದಂತಹ ಪಾತ್ರ. ಜೊತೆಗೆ ಇತ್ತೀಚೆಗೆ ಒಂದು ಕನ್ನಡದ ವೆಬ್ ಸೀರೀಸ್ ಕೂಡ ಮಾಡಿದರು, ಅದು ಕೂಡ ಬಹಳ ಸಖತ್ ಸ್ಟುಡಿಯೋದಲ್ಲಿ ಪ್ರಸಾರ ಆಗಿದ್ದು. ಸೊ ಬಹಳ ಅದ್ಭುತವಾದಂಥ ಒಬ್ಬ ನಟ. ಆ್ಯಂಡ್ ಮೂರನೇದಾಗಿ ರವಿಶಂಕರ್ ಗೌಡ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವರು ಕಾಮಿಡಿ ಆ್ಯಕ್ಟರ್, ಸಿಲ್ಲಿ ಲಲ್ಲಿ ಧಾರಾವಾಹಿ ಮೂಲಕ ಗುರುತಿಸ್ಕೊಂಡಂಥವರು. ಜೊತೆಗೆ ಇತ್ತೀಚೆಗೆ ಮಜಾ ಟಾಕೀಸಲ್ಲೂ ಕೂಡ ಒಂದು ವಿಜ್ಞಾನಿಯ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಅಷ್ಟೇನು ಕಾಂಟ್ರವರ್ಸಿ ಅಂತಲ್ಲ, ಬಟ್ ಒಳ್ಳೆ ನಟ ಆ್ಯಂಡ್ ಒಬ್ಬ ಗಾಯಕ ಕೂಡ. ಸೊ ರವಿಶಂಕರ್ ಗೌಡ ಅವರು ಕೂಡ ಹೋಗಬಹುದು ಎಂಬ ನಿರೀಕ್ಷೆ. ಆ್ಯಂಡ್ ನಾಲ್ಕನೇದಾಗಿ ರಾಜೇಶ್ ಲವ್ ಗುರು, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರೇಡಿಯೋ ಸಿಟಿ 91.1 ಪ್ರತಿ ರಾತ್ರಿ 9 ಗಂಟೆಯಿಂದ ಲವ್ ಗುರು ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಬಹಳಷ್ಟು ಪ್ರೇಮಿಗಳಿಗೆ, ಬಹಳಷ್ಟು ಜನರಿಗೆ ಬಹಳ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಲವ್ ಗುರು. ಸೊ ರಾಜೇಶ್ ಈ ಬಾರಿ ಬಿಗ್ ಬಾಸ್ಗೆ ಹೋಗ್ತಾರೆ ಅನ್ನೋ ಒಂದು ಗಾಳಿ ಮಾತು. ನೆಕ್ಸ್ಟು ಆಲ್ ಹೋಕೆ, ಇವರು ಗಾಯಕರು ಆ್ಯಂಡ್ ರ್ಯಾಪರ್, ಒಂದಷ್ಟು ಸಿನಿಮಾಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ. ಸೊ ಇವರು ಕೂಡ ಈ ಬಾರಿ ಬಿಗ್ ಬಾಸ್ ಮನೆಯೊಳಗೆ ಹೋಗ್ತಾರೆ ಅನ್ನೋ ಮಾತಿದೆ. ಆ್ಯಂಡ್ ನೆಕ್ಸ್ಟ್ ವಿನಯ್ ಪ್ರಸಾದ್, ಕನ್ನಡದ ಹಿರಿಯ ನಟಿ ಆ್ಯಂಡ್ ಸೀರಿಯಲಲ್ಲಿ ಕೂಡ, ಪಾರು ಸೀರಿಯಲಲ್ಲಿ ಕೂಡ ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಒಂದಷ್ಟು ಕಾರ್ಯಕ್ರಮಗಳನ್ನು ಹೋಸ್ಟ್ ಮಾಡಿದವರು ಕೂಡ. ಸೊ ವಿನಯ್ ಪ್ರಸಾದ್ ಅವರು ಕೂಡ ಈ ಬಾರಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾರೆ ಅನ್ನೋ ಮಾತಿದೆ. ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ಹನುಮಂತ್ ಸಿಂಗರ್, ಝೀ ಕನ್ನಡ ಸಾರೆಗಮಪ ರಿಯಾಲಿಟಿ ಶೋ ಮೂಲಕ ಗುರುತಿಸ್ಕೊಂಡಂತಹ ಕುರಿಗಾಯಿ ಗಾಯಕ ಸಿಂಗರ್ ಹನುಮಂತ್ ಅವರು ಈ ಬಾರಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾರೆ ಅನ್ನೋ ಮಾತಿದೆ. ಆ್ಯಂಡ್ ನೆಕ್ಸ್ಟ್ ವಿನಯ್ ಗುರೂಜಿ, ಅವಧೂತರು ಅಂತ ಕರೆಸ್ಕೊಳ್ಳುವಂಥವರು. ಆ್ಯಂಡ್ ಅದ್ರ ಜೊತೆಗೆ ಒಂದಷ್ಟು ಕಾಂಟ್ರವರ್ಸಿಗಳ ಮೂಲಕ ಒಂದಷ್ಟು ಸುದ್ದಿ ಮಾಡಿದವರು. ಬಹುಶಃ ನಾನು ಹೇಳಿದ್ನಲ್ಲ, ಬಿಗ್ ಬಾಸ್ ಅಂದ ತಕ್ಷಣವೇ ಯಾರು ಮನೆಯೊಳಗೆ ಹೋಗ್ತಾರೆ ಅಂದಾಗ ಜನಕ್ಕೆಲ್ಲ ಮೊದಲು ಬರುವಂತಹ ಟಾಪಿಕ್ ಈ ವರ್ಷ ಯಾರ್ಯಾರು ಒಂದಷ್ಟು ಕಾಂಟ್ರವರ್ಸಿಗಳು ಮಾಡಿಕೊಂಡ್ರು ಅವ್ರು ಈ ಸರಿ ಹೋಗ್ತಾರೆ ಅನ್ನೋ ಒಂದಷ್ಟು ಮಾತುಕತೆ. ಸೊ ಆ ಸಾಲಿಗೆ ಬಂದರೆ ಡ್ರೋನ್ ಪ್ರತಾಪ್ ಆ್ಯಂಡ್ ವಿನಯ್ ಗುರೂಜಿ ಅವರು ಆ ಸಾಲಲ್ಲಿ ಬಂದು ನಿಲ್ತಾರೆ. ಸೊ ಹಾಗಾಗಿ ವಿನಯ್ ಗುರೂಜಿ ಅವರು ಈ ಬಾರಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗಬಹುದು ಅನ್ನುವಂತಹ ನಿರೀಕ್ಷೆ. ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ಅನಿರುದ್ಧ್, ಇತ್ತೀಚೆಗೆ ಜೊತೆ ಜೊತೆಯಲ್ಲಿ ಧಾರಾವಾಹಿ ಯಾವ ಸಿನಿಮಾಗೂ ಏನು ಕಮ್ಮಿ ಇಲ್ಲ ಅನ್ನೋ ಒಂದು ಫ್ಯಾನ್ ಫಾಲೋಯಿಂಗ್ ಹೊಂದಿದಂತಹ ಒಂದು ಸೀರಿಯಲ್, ಝೀ ಕನ್ನಡದಲ್ಲಿ ಪ್ರಸಾರವಾದಂತಹ ಸೀರಿಯಲ್. ಆ್ಯಂಡ್ ಅನಿರುದ್ಧ್ ಅವರು ಹಾಗೆ ನೋಡಿದ್ರೆ ಅವರು ಒಬ್ಬ ನಟನಾಗಿ ಈ ಮುಂಚೆಯಿಂದಲೂ ಗುರುತಿಸ್ಕೊಂಡವರು, ಆದರೆ ಜೊತೆ ಜೊತೆಯಲ್ಲಿ ಸೀರಿಯಲ್ ಅವರಿಗೆ ತಂದುಕೊಟ್ಟಂತಹ ಒಂದು ಹೆಸರಿದೆಯಲ್ಲ, ಭಾಳ ಏನು ಶಾಶ್ವತವಾಗಿ ಉಳಿಯುವಂತಹ ಒಂದು ಕ್ಯಾರೆಕ್ಟರ್ ಅದು. ಸೊ ಇವಾಗಲೂ ಕೂಡ ಅದು ಪ್ರಸಾರ ಆಗ್ತಾ ಇದೆ. ಅನಿರುದ್ಧ್ ಅವರು ಈ ಬಾರಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗಬಹುದು ಅನ್ನುವಂತಹ ಮಾತಿದೆ. ಆ್ಯಂಡ್ ನೆಕ್ಸ್ಟು ವೈಷ್ಣವಿ ಗೌಡ, ಅಗ್ನಿಸಾಕ್ಷಿ ಸೀರಿಯಲ್ ಮೂಲಕ ಗುರುತಿಸ್ಕೊಂಡಂತಹ ಇವರು, ಒಂದಷ್ಟು
ರಿಯಾಲಿಟಿ ಶೋಗಳನ್ನು ಸಹ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬರ್ತಕ್ಕಂಥ ಒಂದಷ್ಟು ರಿಯಾಲಿಟಿ ಶೋಗಳನ್ನು ಸಹ ಹೋಸ್ಟ್ ಮಾಡಿದ್ದಾರೆ. ಅವರು ಈ ಬಾರಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗಬಹುದು ಅನ್ನೋ ನಿರೀಕ್ಷೆ. ಆ್ಯಂಡ್ ನೆಕ್ಸ್ಟ್ ಅಮರ್ ಪ್ರಸಾದ್, ಇವರು TV9 ಚಾನೆಲ್ನಲ್ಲಿ ಒಬ್ಬ ಅದ್ಭುತವಾದ ಒಬ್ಬ ಆ್ಯಂಕರ್, ನಿರೂಪಕ. ಸೊ ಈ ನಿರೂಪಕ ಆ ಒಂದು ಸಾಲಿಗೆ ಬಂದರೆ ಹೋದ ಸಾರಿ ಹೋದಂತಹ ಭಾಳಷ್ಟು ಜನ ನಿರೂಪಕರಿದ್ದಾರೆ. ಆ್ಯಂಡ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ TV9 ಕೆಲಸ ಮಾಡ್ತಿದ್ದಂತಹ ರೆಹಮಾನ್ ಅವರು ಈ ಹಿಂದೆ ಒಂದು ಸೀಸನ್ನಲ್ಲಿ ಕಂಟೆಸ್ಟೆಂಟ್ ಆಗಿ ಹೋಗಿದ್ರು, ಉಚ್ಚ ವೆಂಕಟ್ ಅವರು ಇದ್ದಂತಹ ಸೀಸನ್ನಲ್ಲಿ. ಸೊ ಈ ಬಾರಿ ಅಮರ್ ಪ್ರಸಾದ್ TV9 ಕೆಲಸ ಮಾಡ್ತಕ್ಕಂತಹ ಒಬ್ಬ ಆ್ಯಂಕರ್. ಆ್ಯಂಡ್ ಕಡೆಯದಾಗಿ ನಯನ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದಂತಹ ಒಂದು ರಿಯಾಲಿಟಿ ಶೋ, ಅಲ್ಲಿ ಮನೆ ಮಾತಾದವರು ನಯನ. ಆ್ಯಂಡ್ ಬಹಳಷ್ಟು ಸಿನಿಮಾಗಳಲ್ಲೂ ಕೂಡ ಅವರು ಅಭಿನಯಿಸಿದ್ರು. ಬಹಳ ಅದ್ಭುತವಾದ ಒಬ್ಬ ನಟಿ ಅಂತ ಹೇಳ್ಬೋದು, ನನಗೆ ವೈಯಕ್ತಿಕವಾಗಿ ಬಹಳ ಅಚ್ಚುಮೆಚ್ಚಿನ ನಟಿ. ಎನಿವೆ, ಇಷ್ಟು ಜನ ಈ ಬಾರಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗಬಹುದು ಎಂಬಂತಹ ಒಂದಷ್ಟು ಮಾತುಕತೆ. ಆ್ಯಂಡ್ ಅಂತಿಮವಾಗಿ ಯಾರು ಹೋಗ್ತಾರೆ ಯಾರು ಹೋಗಲ್ಲ ಇದೆಲ್ಲವೂ 28 ನಮಗೆ ಗೊತ್ತಾಗುತ್ತೆ. ಬಟ್ ಸ್ಟಿಲ್ ಇದ್ರ ಬಗ್ಗೆ ಒಂದಷ್ಟು ಕುತೂಹಲ ಇದ್ದೇ ಇರುತ್ತೆ. ಸೊ ನಿಮ್ಮ ಪ್ರಕಾರ ಯಾರ್ಯಾರು ಈ ಬಾರಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗಬಹುದು ಅನ್ನೋದನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಸೊ ಮತ್ತೆ ಇನ್ನೊಂದು ವಿಶೇಷವಾದ ವಿಚಾರದೊಂದಿಗೆ ಬಿಗ್ ಬಾಸ್ ಕತೆ ಸೋನು ಜೊತೆ ಆ ಒಂದು ಎಪಿಸೋಡ್ ಮತ್ತೆ ನಿಮ್ಮ ಮುಂದೆ ಬರುತ್ತೆ. ಅಲ್ಲಿವರೆಗೂ ನೋಡ್ತಾ ಇರಿ ಮೈ ವರ್ಲ್ಡ್ ಎಂಟರ್ಟೈನ್ಮೆಂಟ್. ಥ್ಯಾಂಕ್ ಯು.